ನಮ್ಮ ಹೋರಾಟ ನಮ್ಮ ಹೋರಾಟ ನಮ್ಮ ಹೋರಾಟ ನಮ್ಮ ಹೋರಾಟ ನಮ್ಮ ಹೋರಾಟ ಚಲ ಕನ್ವೀನರ್ ಅಡ್ವೊಕೇಟ್ ಕಮಿಟಿ ಫಾರ್ ಕೋಆರ್ಡಿನೇಟ್ ಕಮಿಟಿ ಆಫ್ ಕೋವಿಡ್ 19 ನಮ್ಮ 135,000 ವಕೀಲರ ಏಳಿಗೆಗಾಗಿ ಈ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದ್ದೀವಿ ಕಾರಣ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ ಜುಡಿಷಿಯರಿ ಯಾವ ರೀತಿಯಲ್ಲೂ ನಮಗೆ ಸಹಕಾರಿಯಾಗ ಈವರೆಗೂ ಬಂದಿಲ್ಲ ಆ ಕಾರಣ ಈ ಕಮಿಟಿ ಮಾಡ್ಕೊಂಡು ನಾವು ಅದರ ನೇತೃತ್ವದಲ್ಲಿ ಈ ಹೋರಾಟ ಮುಂದುವರಿಸ್ತಾ ಇದ್ದೀವಿ ನಮ್ಮ ಮೇಡಿ ಬೇಡಿಕೆಗಳು ಒಂದು ಕೋರ್ಟ್ ಕಲಾಪವನ್ನು ಯಥಾಸ್ಥಿತಿಗೆ ತರಬೇಕು ಈ ಆನ್ಲೈನ್ ಸಿಸ್ಟಮ್ ಓಡಿಸಬೇಕು ಆಮೇಲೆ ಸರ್ಕಾರ ಗವರ್ನರು ಎಚ್ಚೆತ್ತುಕೊಂಡು ನ್ಯಾಯಾಧೀಶರಿಗೆ ಅವರಿಗೆ ಡೈರೆಕ್ಷನ್ ಕೊಟ್ಟು ನಮ್ಮ ಕೋರ್ಟ್ಗಳನ್ನು ಓಪನ್ ಮಾಡಿಸಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನಮ್ಮ ಅನುದಾನ ಕೇಳಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು 100 ಕೋಟಿ ಕೇಳಿದಾಗ 5 ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಒಬ್ಬೊಬ್ಬರಿಗೆ 370 ರೂಪಾಯಿ ಬರುತ್ತೆ ಯಾವ ರೀತಿಯಲ್ಲಿ ಇವರು 5 ಕೋಟಿ ಕೊಟ್ಟಿರೋದು ಸರಿ ಅನಿಸುತ್ತೆ ಇವರು ಕೊಡದೇ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ನಮಗೆ ಇಷ್ಟಕ್ಕೂ ಹೇಳ್ತೀನಿ ಕೊಡೆ ಖಂಡಿತವಾಗಿ ನಮ್ಗೆ ಹಣ ಬೇಡ ನೀವು ಕೋರ್ಟ್ನ ಓಪನ್ ಮಾಡೋಕ್ಕೆ ಡೈರೆಕ್ಷನ್ ಕೊಡಿ ಗವರ್ನರು ಚೀಫ್ ಮಿನಿಸ್ಟರ್ ಸೇರಿ ಚೀಫ್ ಜಸ್ಟಿಸ್ನ ಕರೆದು ಬುದ್ಧಿವಾದ ಹೇಳಿ ಕೋರ್ಟ್ನ ಓಪನ್ ಮಾಡಿ ಅವ್ರು ಬೇಡೋದಕ್ಕೆ ಇಷ್ಟ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ಮಾಡ್ತಾರೆ ನ್ಯಾಯವನ್ನು ಈ ದಲಿತರು ಹಿಂದುಳಿದವರೆಗೂ ಇವ್ರಿಗೆಲ್ಲ ಶೋಷಣೆ ಮಾಡ್ತಾ ಇದ್ದೀರಿ ನೀವು ಅವರಿಗೆ ನ್ಯಾಯ ಒದಗಿಸ್ಬೇಕಾದ್ರೆ ಕೋರ್ಟ್ನ ಓಪನ್ ಮಾಡಬೇಕು ನಾವು ವ್ಯಾಸಂಗ ಮಾಡಬೇಕು ನಾವಿಲ್ಲದೆ ಕೋರ್ಟ್ ನಡೆಸೋಕ್ಕಾಗಲ್ಲ ಯಾವ ದೇಶದಲ್ಲೂ ನಡೆಯೋದಿಲ್ಲ ನೀವು ಮಾಡ್ತಾ ಇದೆ ಇದು ಉಲ್ಲಂಘನೆ ಬರೀ 100-150 ವಕೀಲರು ಮಾತ್ರ ಲೂಟಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾಕಂದರೆ 95% ಭಾಗ ವಕೀಲರಿಗೆ ಆನ್ಲೈನ್ ಸಿಸ್ಟಮ್ ಫೆಸಿಲಿಟಿ ಇರಲ್ಲ ಅದಕ್ಕೆ ಅಳವಡಿಸೋಕ್ಕೂ ಬರಲ್ಲ ಅದಕ್ಕೆ 1 ಲಕ್ಷದ ಹೆಚ್ಚು ವೆಚ್ಚ ತಗುಲುತ್ತೆ ಅದಕ್ಕೆ ಆ ಅವಶ್ಯಕತೆ ಇಲ್ಲ ಆ ಯೋಗ್ಯತೆಯೂ ಇಲ್ಲ ಯಾರಿಗೂ 70% ವಕೀಲರು ಈಗಾಗಲೇ ದಿನ ಬರ್ತಕ್ಕಂಥ ದುಡ್ಡಿನಲ್ಲಿ ದುಡಿದು ಜೀವನ ಮಾಡೋಂಥವರಾಗಿದ್ದಾರೆ ಅವ್ರನ್ನೆಲ್ಲ ಫುಟ್ಪಾತ್ ಮೇಯಾಲು ಸಿಟಿ ಕೋರ್ಟು ಕ್ರಿಮಿನಲ್ ಕೋರ್ಟು ಹೈಕೋರ್ಟ್ನಲ್ಲಿ ನಿಲ್ಲಿಸಿದ್ದೀರಿ ಇದಕ್ಕೆಲ್ಲ ಹೊಣೆ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಹಾಗೂ ವಕೀಲರ ಸಂಘ ಬಾರ್ ಕೌನ್ಸಿಲು ಹೊಣೆ ಹೊತ್ಕೋಬೇಕು ಕೂಡಲೇ ನೀವು 3 ಜನ ಸೇರಿ ಈ ಪರಿಹಾರನ ಕೊಡೋದು ಬಿಟ್ಟು ನಮಗೆ ಕೋರ್ಟ್ನ ತೆರವು ಮಾಡಿಕೊಡಿ ನೀವು ಮಾಡದಾದರೆ ಈ 4 ಜನ ಏನಂದ್ರೆ 4,000 ಜನ ಆಗ್ಬೋದು ನಮ್ಮ ಇತಿಹಾಸ ಗೊತ್ತಾಗ್ತದೆ ರಶೀದ್ ಮರ್ಡರ್ ಕೇಸಿಂದ ಮಾಡಿದ್ದೀವಿ 2012 ಏನು ಗಲಭೆ ಆಯಿತು ಯೋಚನೆ ಮಾಡಬೇಡಿ 4 ಜನ ಆಗಿದ್ದೀವಿ ಅಂತ ನೀವು ನಮಗೆ ಪ್ರೇರೇಪಣೆ ಮಾಡ್ತಾ ಒತ್ತಾಯ ಮಾಡ್ತಾ ಇದ್ದೀರಿ ಗಲಭೆ ಮಾಡಿ ಗಲಾಟೆ ಮಾಡಿ ಈ ರೀತಿ ಸಹಾನುಭೂತಿಯಿಂದ ಮಾಡೋದು ಸರಿಯಿಲ್ಲ ನಿಮ್ಮ ಮೊಟ್ಟೆಗೆ ನಾವು ಇರಬೇಕಾದ್ರೆ ನೀವು ಕೂಡಲೇ ನಮ್ಮ ಮೊಟ್ಟೆಗೆ ಬಂದು ಸಹಕರಿಸಬೇಕು ನಮ್ಮ ನ್ಯಾಯಬದ್ಧವಾದ ಬೇಡಿಕೆಗಳನ್ನು ಕೋರ್ಟು ಕ್ಯಾಂಟೀನು ಜೆರಾಕ್ಸು ಟೈಪಿಂಗು ನಮ್ಮ ವಶದಲ್ಲಿದೆ ನ್ಯಾಯಾಧೀಶರು ಅದನ್ನು ಮುಚ್ಚಾಕಿದ್ದಾರೆ ಯಾರು ಕಾರಣಸ್ಥರು ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ನ್ಯಾಯಬದ್ಧವಾದ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕು ಅಂತ ನಾನು ಮತ್ತೊಮ್ಮೆ ನ್ಯಾಯಾಧೀಶರಿಗೆ ಒತ್ತಾಯ ಮಾಡ್ತೀನಿ